ಇನ್ನು ಡಿಕೆ ಸುರೇಶ್ ಹೇಳಿಕೆಯನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಖಂಡಿಸಿದ್ದಾರೆ, ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಆದರೆ ಡಿಕೆ ಸುರೇಶ್ ಭಾರತ್ ತೋಡೋ ಮಾತಾಡಿ ನಾಲಿಗೆ ಹರಿಬಿಟ್ಟಿದ್ದಾರೆ ಅಂತ ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನ ಒಡೆದಾಳುವ ನೀತಿಯಿಂದ ದೇಶವೇ ವಿಭಜನೆಯಾಯಿತು, ಈಗ ಮತ್ತೊಮ್ಮೆ ಭಾರತ ಒಡೆಯುವ ಮಾತನಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆ ಸುರೇಶ್ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ. ಈ ರೀತಿ ಬಿಜೆಪಿಯ ನಾಯಕರುಗಳು ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಆರ್ ಅಶೋಕ್ ಅವರ ಟ್ವೀಟ್ ಅನ್ನ ಡಿಕೆ ಸುರೇಶ್ ಹೇಳಿಕೆಯನ್ನ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಡಿಕೆ ಸುರೇಶ್ ಭಾರತ ತೋಡೋ ಮಾತಾಡಿ ನಾಲ್ಗೆ ಹರಿಬಿಟ್ಟಿದ್ದಾರೆ ಅಂತ ಆರ್ ಅಶೋಕ್ ಆಕ್ರೋಶ. ಬಜೆಟ್ನಲ್ಲಿ ರಾಜ್ಯಕ್ಕೇನು ಸಿಗಲಿಲ್ಲ, ದಕ್ಷಿಣ ಭಾರತಕ್ಕೇನು ಕೊಡ್ತಿಲ್ಲ ಅಂತ. ಹೀಗೇ ಆದರೆ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಾಗತ್ತೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟರು ಡಿಕೆ ಸುರೇಶ್. ಆ ಹೇಳಿಕೆಗೆ ಈಗ ವ್ಯಾಪಕ ಖಂಡನೆ ವ್ಯಕ್ತ ಆಗ್ತಾ ಇದೆ ವಿಪಕ್ಷ ನಾಯಕರಿಂದ, ಬಿಜೆಪಿಯಿಂದ ಪ್ರಮುಖವಾಗಿ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದಾರೆ, ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ ಅಶೋಕ್ ಅವರು ಮಾಡಿದಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ಭಾರತ್ ತೋಡೋ ಮಾತುಗಳನ್ನ ಆಡ್ತಾ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಈ ಎಲ್ಲ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಬಜೆಟ್ ಮಂಡನೆಯಾಯಿತು ಅಂತಂದಾಕ್ಷಣ ಬಜೆಟ್ ಮಂಡಿಸಿದಂತಹ ಪಕ್ಷ ಅದನ್ನ ಹೊಗಳೋದು, ವಿಪಕ್ಷಗಳು ಅದನ್ನ ವಿರೋಧಿಸೋದು, ಇದನ್ನ ನಾವು ನೋಡ್ತಲೇ ಬರ್ತಾ ಇದೀವಿ. ಆದ್ರೆ ಈ ಬಾರಿ ಡಿಕೆ ಸುರೇಶ್ ಆಡಿದಂತಹ ಮಾತು ಪ್ರತ್ಯೇಕ ರಾಷ್ಟ್ರ ಎನ್ನುವಂತಹ ಮಾತನ್ನೇನು ಹೇಳಿದ್ದಾರೆ ಅವರು ಆಕ್ರೋಶದ ಬರದಲ್ಲಿ. ಈ ಹೇಳಿಕೆ ಭಾರಿ ವ್ಯಾಪಕ ಖಂಡನೆಗೆ ವ್ಯಕ್ತ ಆಗ್ತಾ ಇದೆ, ಕಿಡಿಕಾರ್ತಾ ಇದ್ದಾರೆ. ಇದು ಬಹುಶಃ ಬರುವ ದಿನಗಳಲ್ಲಿ ದೊಡ್ಡ ಅಸ್ತ್ರವಾಗಿಯೇ ಇದನ್ನ ಪರಿಗಣಿಸುತ್ತಾ ಬಿಜೆಪಿ ಕೂಡ ಅಂತ ವಾಗ್ದಾಳಿ ನಡೆಸೋಕೆ. ಅದು ಒಂದು ಕಡೆಯಿಂದಲೂ ಕೂಡ ಹೌದು ಪ್ರತಿಮಾ. ಆದರೆ ಈ ಹಿಂದೆ ನಾವು ಕೇಳ್ತಾ ಇದ್ವಿ, ಇದೇ ಬಿಜೆಪಿಯ ಮಾಜಿ ಸಚಿವರಾದಂಥ ಉಮೇಶ್ ಕತ್ತಿ ಅವರು ಪ್ರತ್ಯೇಕ ರಾಜ್ಯದ ಕೂಗು ಹೇಳ್ತಾ ಇದ್ರು. ಈಗ ಕಾಂಗ್ರೆಸ್ಸಿಗರು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಎಬ್ಬಿಸಿರುವಂಥದ್ದು. ಸೊ ಇವೆರಡನ್ನು ಇದ್ದಾಗ ಏನನ್ಸುತ್ತೆ ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಇರೋದು ಬೇಡ, ನಮ್ಮ ಪಾಲನ್ನು ತಗೊಂಡು ನಾವು ಹೋಗೋಣ ಅನ್ನುವಂಥ ಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ. ಆ ಮಾನಸಿಕತೆಯಲ್ಲೇ ರಾಜಕಾರಣಿಗಳು ಕೂಡ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತಿನ ಹೇಳಿಕೆಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಸುರೇಶ್ ಅವರು ಮಾತನಾಡ್ತಾ ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ಪಾಲು, ತೆರಿಗೆಯ ಪಾಲಿರಲಿ, ಈವನ್ ಹಣಕಾಸು ಆಯೋಗ ಕೊಡಬೇಕು ಈ ಕರ್ನಾಟಕ ಸರ್ಕಾರಕ್ಕೆ ಅಂತ ನಿಗದಿಪಡಿಸಿದ ಹಣವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನುವಂಥದ್ದಾಗಲಿ, ಹಿಂದಿ ಏರಿಕೆಯಾಗಲಿ, ಇವೆಲ್ಲವೂ ಕೂಡ ಮಾಡಿ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಸವಾರಿ ಮಾಡ್ತಾ ಇದೆ ಅನ್ನುವಂತಹ ಮಾತನ್ನು ಅನ್ನುವಂಥ ಅಭಿಪ್ರಾಯದಲ್ಲಿ ಅವರ ಮಾತನ್ನು ವ್ಯಕ್ತಪಡಿಸಿದ್ದು. ಹಾಗಾಗಿ ನಮಗೆ ಪ್ರತ್ಯೇಕ ರಾಷ್ಟ್ರ ಅನಿವಾರ್ಯ ಆಗಬಹುದು ಅನ್ನುವಂಥದ್ದು. ಅದ್ರ ಜೊತೆಗೆ ಅವರು ಮುಂದುವರಿಸ್ತಾ ಈ ಒಂದು ಸವಾರಿಯನ್ನು ಅಂದರೆ ಕೇಂದ್ರದ ಸವಾರಿಯನ್ನು ನಾವೆಲ್ಲರೂ ಸೇರಿ ಖಂಡಿಸದೆ ಹೋದರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯ ಆಗುತ್ತೆ ನಮಗೆಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ಡಿಕೆ ಸುರೇಶ್ ಅವರು ವ್ಯಕ್ತಪಡಿಸಿರುವಂಥದ್ದು. ಇದರ ವಿರುದ್ಧವಾಗಿ ಸಂಸದೆ ಮತ್ತು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರೆ ಇಂಥ ದೇಶದ್ರೋಹದ ಹೇಳಿಕೆಗಳನ್ನು ನೀಡುವವರ ವಿರುದ್ಧ ಪೊಲೀಸರು ಕ್ರಮ ಜರುಗಿಸಬೇಕು, ಬಂಧಿಸಬೇಕು ಅನ್ನುವಂಥದ್ದು. ಮತ್ತು ಇದು ಒಡೆದ ಆಳುವ ನೀತಿ, ಏನು ಬ್ರಿಟಿಷರು ಮಾಡ್ತಾ ಇದ್ರಲ್ಲ ಅದೇ ರೀತಿ ಕಾಂಗ್ರೆಸ್ಸಿಗರು ಈಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಸಂಸದ ರಾಘವೇಂದ್ರ ಅವರು ಕೂಡ ಹೇಳ್ತಾ ಇದ್ರು ಇದು ರಾಜಕೀಯಕ್ಕೋಸ್ಕರ ಎಲೆಕ್ಷನ್ಗೋಸ್ಕರ ಬಳಸ್ತಾ ಇರುವಂಥದ್ದು, ಒಡೆದು ಆಳುವ ಮಾನಸಿಕತೆ ಕಾಂಗ್ರೆಸ್ಸಿಗರಲ್ಲಿ ಮೊದಲಿಂದಲೂ ಕೂಡ ನಾವು ನೋಡ್ಕೊಂಡ್ಬಂದಿದ್ದೇವೆ ಅನ್ನುವಂತಹ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂತು ಪ್ರತಿಮಾ. ಎಸ್ ಮಂಜು, ಈಗ ಈ ಒಂದು ಆಕ್ರೋಶ ಏನಿದೆ ಅಂದರೆ ಬಜೆಟ್ ಆದಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಬಜೆಟ್ನಿಂದ ಅನ್ಯಾಯ ಆಗಿದೆ ಅನ್ನುವಂಥ, ಯಾಕಂತಂದರೆ ತೆರಿಗೆ ದಕ್ಷಿಣ ಭಾರತದಿಂದಲೇ ಹೆಚ್ಚಾಗಿ ಬರುತ್ತೆ, ಆದರೆ ಅದರ ಲಾಭ ಸಿಗುವಂಥದ್ದು ಉತ್ತರ ಭಾರತದ ಜನರಿಗೆ. ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಕೂಗು ಇವತ್ತು ನೆನ್ನೆದಲ್ಲ, ಪ್ರತಿ ಬಾರಿಯೂ ಕೂಡ ಇದನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ಇದಕ್ಕೆ ಪೂರಕವಾಗಿ ಅಂದರೆ ಅದಕ್ಕೆ ಒತ್ತಡವನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು, ಅದು ಕೂಡ
ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಅಲ್ವಾ? ಹೌದು, ಅದು ಜನಪ್ರತಿನಿಧಿಗಳ ಜವಾಬ್ದಾರಿ ಅನ್ನೋದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗ ಸರ್ಕಾರ ಇದ್ದಾಗ ಬಿಜೆಪಿ ಸಂಸದರು ಏನು ಮಾಡಿಲ್ಲ ಅಂತಾರೆ. ಅದೇ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸಂಸದರು ಇಲ್ಲಿ ಧ್ವನಿ ಕೂಡ ಎತ್ತದಿಲ್ಲ ಕರ್ನಾಟಕದ ಪರವಾಗಿ ಅಂತಾರೆ. ಸೊ ಇಬ್ಬರೂ ಕೂಡ ಹೇಳಿಕೆಗಳು ಎಕ್ಸ್ಚೇಂಜ್ ಆಗ್ತವೆ ಹೊರತು ಬೇರೆ ಏನೂ ಆಗ್ತಾ ಇಲ್ಲ. ಇದು ಕೇವಲ ನಿನ್ನೆ ಮೊನ್ನೆ ಬೇಡಿಕೆ ಅಲ್ಲ ಅನ್ನೋಂಥದ್ದು ನೀವು ಹೇಳ್ತಾ ಇದ್ರೆ ಅದು ಸರಿ ಕೂಡ. ಹಲವಾರು ವರ್ಷಗಳಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇವೆ, ನಾವು ತೆರಿಗೆಯನ್ನು ಏನು ಪಾವತಿ ಮಾಡ್ತೀವೋ ಆ ತೆರಿಗೆ ಹಣ ನಮಗೆ ಅದರಲ್ಲಿ ಪಾಲು ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರುವಂತಹ ಆಕ್ಷೇಪ ಮತ್ತು ಆರೋಪ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಇದೊಂದೇನ ದಾರಿ ಅನ್ನುವಂಥದ್ದು ಕೂಡ ಹೋದಾಗ ಇದಲ್ಲ, ಇದು ಕೇವಲ ಇದೊಂದೇ ದಾರಿಗೆ ಸೀಮಿತ ಅಲ್ಲ, ಇದನ್ನು ಹೊರತಾಗಿ ಅಂದರೆ ರಾಜ್ಯ ಸರ್ಕಾರದಿಂದ ಒಂದು ಮನವಿ ಪತ್ರಗಳನ್ನು ತಂದು ಇಲ್ಲಿ ಕೇಂದ್ರ ಜೊತೆ ಕೂತು ಕೆಲಸ ಮಾಡಬಹುದು ಅನ್ನುವಂಥ ದಾರಿ ಕೂಡ ಇದೆ ಅನ್ನುವಂಥದ್ದು ಎರಡೂ ಕಡೆಯ ಸಂಸದರು ನೋಡಬೇಕಾಗುತ್ತೆ ವೀಣಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಎಸ್, ಈ ರೀತಿ ಆರೋಪ ಪ್ರತ್ಯಾರೋಪಗಳು ಇನ್ನೂ ಬಹಳಷ್ಟು ದಿನಗಳ ಕಾಲ ಮುಂದುವರಿಯುವ ಎಲ್ಲ ಲಕ್ಷಣ ಇದೆ. ಆದರೆ ಚುನಾವಣೆ ಇದೆ ಪ್ರತಿಮಾ. ಎಸ್, ಚುನಾವಣೆಗೂ ಕೂಡ ಇದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುತ್ತಾ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಕೂಡ ಪ್ರಶ್ನೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.